ಯಾಕಂದ್ರೆ ಈ ಒಂದು 20 ವರ್ಷ ಈ ಸಿನಿಮಾನ ಮತ್ತೆ ರಿಲೀಸ್ ಮಾಡೋಣ ಅಂತ ರಾಮಮೂರ್ತಿ ಸರ್ ಅದೇನ್ ಕನಸು ಗೊತ್ತಿಲ್ಲ ಇಲ್ಲ ಅಲ್ಲ ದರ್ಶನ್ ಇದ್ರೆ ಏನಾದ್ರು ಮಾಡೋಣ ಅಂತ ಹೇಳಿ ಸೊ ಅದಕ್ಕೆ ಸಾಧುವರು ಅವತ್ತು ಸೆಟ್ ಅಲ್ಲೇ ಇದ್ರು ಸರಿ ಅದಕ್ಕೆ ನಮ್ಮ ಸಾಧುವರು ಫುಲ್ ಸಪೋರ್ಟ್ ಮಾಡಿ ಡಿಎ ಇಂದ ಹಿಡಿದು ಟಿಡಿಎಸ್ ಇಂದ ಹಿಡಿದು ಪ್ರತಿ ಒಂದೂ ಆಕ್ಚುಲಿ ನೆಗೆಟಿವ್ ತೆಗೆದಾಗ ಎಲ್ಲ ಸ್ಕ್ರಾಚ್ ಆಗಿರ್ತೀವಿ ಸೊ ಅದನ್ನೆಲ್ಲ ಮಾಡಿ ಸುರಾಗ್ ಮಾಡ್ಕೊಟ್ಟಿರೋದಕ್ಕೆ ತುಂಬಾ 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 ಥ್ಯಾಂಕ್ಸ್ ಆಕ್ಚುಲಿ ಥ್ಯಾಂಕ್ಸ್ ಹೇಳೋದು ತುಂಬಾ ಕಮ್ಮಿ ಆಗ್ಬಿಡುತ್ತೆ ಯಾಕಂದ್ರೆ ಈ ಫೆಬ್ರವರಿ ಆಗಸ್ಟ್ ತನಕ ನನಗೆ ಯಾವುದು ಸಿನಿಮಾ ಇಲ್ಲ ಸೊ ಒಂದು ನನ್ನ ಕೊಟ್ಟಂತ ಅನುದಾತರು ನನ್ನ ಸೆಲೆಬ್ರಿಟಿಗಳಿಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಏನೂ ಇರಲಿಲ್ಲ ರಾಮಮೂರ್ತಿ ಸರ್ ಎಲ್ಲ ದರ್ಶನ್ ಮಾಡೋಣ ಇದನ್ನ ಅಂತೇಳಿ ಅವರೊಂದು ಇಚ್ಛೆ ಪಟ್ಟು ಸೊ ಈ ಸಿನಿಮಾನ ಮತ್ತೆ ರಿಲೀಸ್ ಮಾಡ್ತಾ ಇದಾರೆ ಈ ಸಿನಿಮಾಗೆ ಯಾವುದೇ ತರ ಸಂಬಂಧ ಇಲ್ಲದಿದ್ರು ಕೂಡ ತರುಣ ಪಾಪ ಆಕ್ಚುಲಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಬಿಡ ತರುಣ ಸ್ವಲ್ಪ ಕೆಲಸ ಮಾಡ್ಕೊಡ್ತೀನಿ ಅದ್ರ ನೀನು ಬಿಸಿ ಇದೆಯಾ ಗೊತ್ತು ಆದರೂ ಕೂಡ ಬಂದು ಮಾಡ್ಕೊಡಂದಾಗ ಪ್ರತಿಯೊಂದು ಆಕ್ಚುಲಿ ಮೊಮೆಂಟ್ ಎಲ್ಲ ಹಿಡಿದು ಸಿಕ್ಕಿರೋ ಒಂದು ಕಮ್ಮಿ ಟೈಮಲ್ಲಿ ಈಗ ನಾವು ಮೊದಲಾದ್ರು ಸಿನಿಮಾ ಹಿಂಗೆ ಆಕ್ಚುಲಿ ಪ್ರೆಸ್ ಮೀಟಲ್ಲಿ ಅಷ್ಟೇ ನಾವು ಮಾತಾಡ್ತಿದ್ವಿ ಇಲ್ಲೆಲ್ಲ ಒಂದು ಕೆಲಸ ಮಾಡೋಣ ಏನು ಎಲ್ಲರನ್ನು ಕರೆಸಿ ಇಂಟರ್ವ್ಯೂ ಮಾಡೋಣ ಯಾಕಂದ್ರೆ ಜನಗಳಿಗೆ ಇನ್ನೂ ನಾವು ಆಕ್ಚುಲಿ ತುಂಬ ಹೇಳ್ಕೋಬೇಕು ಯಾಕಂದ್ರೆ ಇಟ್ಸ್ ನಾಟ್ ಅಂದರೆ ತುಂಬ ಚಿಕ್ಕ ಜರ್ನಿ ಅಲ್ಲ ಇದು ಇವತ್ತು ಆಕ್ಚುಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ ಒಬ್ಬರಿ ಮಂದಿ ಹೇಳ್ತಿದ್ರು ಇದೇ ಥರ ಸಿನಿಮಾ ಮಾಡೋಣ ಅಂತ 39 ಲಕ್ಷದಲ್ಲಿ ಮೆಜೆಸ್ಟಿಕ್ ಮಾಡಿದ್ರು 39 ಲಕ್ಷ ಅದು 20 ವರ್ಷದಿಂದ ಇವತ್ತು 39 ಲಕ್ಷ ಆಕ್ಚುಲಿ ಆಕ್ಟಿಸ್ ಪೇಮೆಂಟ್ ಸಾಲ ನಿಮಗೋಸ್ಕರ ರೈಟ್ ಅಣ್ಣ ಸೊ ಇಂಡಸ್ಟ್ರಿ ತುಂಬ ಬೆಳೆದಿದೆ ಅಫ್ಕೋರ್ಸ್ ಬಿಸ್ನೆಸ್ ಹಂಗೆ ಆಗಿದೆ ಆದರೆ ಅವತ್ತು ಈ ಸಿನಿಮಾನ ಮಾಡಿದಾಗ ನಿಜವಾಗ್ಲೂ ನಾನು ಅವತ್ತು ತರುಣ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅದನ್ನೇ ಹೇಳ್ತಿದ್ದೆ ಇವತ್ತು ನಾವು ಸುಮಾರು ಜನ ನೋಡ್ತಾ ಇದ್ದೀನಿ ನಾನು ಫಿಕ್ಸರ್ಗಳು ಬರ್ತಾರೆ ಪಾಪ ಮುಗ್ತಾಗುತ್ತೆ 2 ದಿನ ಕೆಲಸ ಮಾಡ್ತಾರೆ ಆಮೇಲಿಂದ ಆ ಸಿನಿಮಾ ಏನೋ ಪಾಪ ಫೈನಾನ್ಷಿಯಲ್ ಎಲ್ಲೋ ನಿಂತೋಗುತ್ತೆ ಮೆಜೆಸ್ಟಿಕ್ ಸಿನಿಮಾ ನಿರ್ಮಾಪಕರು ಯಾರೊಬ್ಬರಿಗೂ ಸಿನಿಮಾದ ಗಂಧ ಆಗಲಿ ಗಾಡಿ ಆಗಲಿ ಅದ್ರದ್ದು ಉಸಿರು ಕೂಡ ಇರಲಿಲ್ಲ ಅವ್ರಿಗೆ ಸಿನಿಮಾ ಅಂದ್ರೆ ಏನು ಅಂತಲೂ ಗೊತ್ತಿಲ್ಲ ಆದ್ರೆ ಮುಹೂರ್ತದ ದಿನದಿಂದ ಹಿಡಿದು ಕುಂಬಳಕಾಯಿ ತನಕ ಒಂದು ದಿನ ಸಿನಿಮಾ ಇದು ಓಕೆ ಎಷ್ಟೋ ಜನ ಸಿನಿಮಾ ಮಾಡ್ಬಿಡ್ತಾರೆ ಕಣ್ಣಾಗೋಗೋದು ಬಟ್ ಪೋಸ್ಟ್ ಪ್ರೊಡಕ್ಷನ್ ಮಾಡಿ ಈ ದಿನ ಬರಬೇಕು ಅಂತ ಆ ಒಂದು ರಶ್ ಇದೆಯಲ್ಲ ಅದು ಮೋಸ್ಟ್ಲಿ ಇದು ರಮೇಶ್ ಸರ್ಗಾಗ್ಲಿ ರಾಮಮೂರ್ತಿ ಸರ್ ಅವ್ರ ಸ್ನೇಹಿತರಿಗೆ ಎಲ್ರಿಗೂ ನಾನು ಆಕ್ಚುಲಿ ಜೀವನ ಪೂರ್ತಿ ಚಿರುಣೆ ಯಾಕಂದ್ರೆ ಈ ಸಿನಿಮಾ ಬರಲಿ ಅಂತ ಅಂದ್ಬಿಟ್ಟು ಹೊರಗಡೆ ಒಂದು ಆಸೆ ಪಟ್ಟರು ಆಮೇಲೆ ಇದರಲ್ಲಿ ಅವ್ರು ಆಕ್ಚುಲಿ ಏನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಓಡ್ಲಿ ನೋಡೋಣ ಆಮೇಲೆ ಇನ್ನೊಂದು ಮತ್ತೊಂದು ಅಂತ ಸೊ ಆ ಥರದ ಒಂದು ಪ್ರಿಪರೇಷನ್ ಈಗ ಆಕ್ಚುಲಿ ತುಂಬ ಕಮ್ಮಿ ಇದೆ ಈಗ ಸಿನಿಮಾ ನಿರ್ಮಾಣ ಮಾಡೋದೇ ಬೇರೆ ಥರ ಇದೆ ಬೇರೆ ಪ್ಯಾಷನ್ ಇದೆ ಸೊ ನಾನು ಕಂಡಂಗೆ ನಾನು ನೋಡ್ತಾ ಇರೋಂಗೇನೆ 20 ವರ್ಷ ಕಳೆದಬೇಕಲ್ಲ ಈ ಸಿನಿಮಾಗೆ ಅವಾಗ ಆಕ್ಚುಲಿ ತರುಣ್ ನಾನು ಒಂದು ಮಾತಾಡಿದ್ವಿ ಈಗ ಅದೇ ತರುಣ್ ಹೇಳ್ದ 2 ಶೇಡ್ ಅಂತೇಳಿ ಇನ್ನೊಂದು ಸತಿ ಅವ್ರು ನೋಡ್ರಿ ಅವತ್ತೇನೆ ಯೂಶ್ವಲಿ ನಾವು ಎಲ್ಲ ಸಿನಿಮಾಗಳು ಹೆಂಗೆ ಮಾಡ್ತೀವಿ ಈಗ ನೀವು ದಾಸ ತಗೋಬೋದು ಒಳ್ಳೆಯವರಿಂದ ರೌಡಿ ಆಗ್ತಾರೆ ಇಲ್ಲ ನೀವು ಆಕ್ಚುಲಿ ಈಗ ರಾಬರ್ಟ್ ತಗೋಬೋದು ಅವ್ನು ಆಕ್ಚುಲಿ ಪ್ರೀವಿಯಸ್ಲಿ ರೌಡಿ ಆಗಿರ್ತಾನೆ ಆಮೇಲೆ ಒಳ್ಳೆ ಆಗ್ತಾನೆ ಬಟ್ ಇದು ಸ್ವಲ್ಪ ರೌಡಿನೇ ಮೊದಲಿಂದ ರೌಡಿನೇ ನಾಟಕ ಮಾಡ್ಕೊಂಡು ಒಳ್ಳೆ ಮಾಡ್ತಾನೆ ಅದು ಹೆಂಗೆ ಹೌ ಇಟ್ ಇಸ್ 2 ಶೇಡು ಬೇಕು ನಾನು ಅದೇ ಮೊನ್ನೆ ಹೇಳ್ತಿದ್ದೆ ಅದು ವಯಸ್ಸದೇ ಬಂದ ಭಾಗ್ಯ ನನಗೆ ನಾನು ತುಂಬ ಆಪರ್ಚುನಿಟಿ ಸಿಕ್ಕಿದ್ದ ಹೆಂಗ್ ಬಗದು ಬಾಯಿ ಹಾಕೋಬೇಕು ಅಂತ ನೋಡ್ತಾ ಇರ್ತೀನಿ ಅದು ಯಾವುದೇ ಕೆಲಸ ಅಲ್ಲ ಮತ್ತೆ ಏನೇ ಆಗ ಯಾಕಂದ್ರೆ ಇದು ತಿನ್ಬೇಕಂದ್ರೆ ಅದು ಹೆಂಗಾಗಿ ಮಾಡಿ ತಿಂದೇ ತಿಂತೀನಿ ಬೈ ಹುಕ್ಕೋ ಬೈ ಕ್ರೂಕ್ಕೋ ಯಾವಾಗ ಅವ್ರ ಕತೆ ಹೇಳಿದಾಗ ಎಲ್ಲ ಆಯ್ತು ಇಲ್ಲ ಏನೋ ಮಾಡ್ತೀನಿ ನಾವು ನಿಜವಾಗ್ಲೂ ಆಕ್ಚುಲಿ ಅದು ನೀವು ನೋಡಿದ್ರು ಕೂಡ ಗೊತ್ತಾಗುತ್ತೆ ನನಗೆ ಮೀಸರಿ ಸರಿ ಬರ್ತಾ ಇರ್ಬೇಕು ಈ ಏಟ್ ಏಟ್ ಮಾತ್ರ ಮೀಸೆ ಬರ್ತಾ ಇರ್ತೀವಿ ಪುನಃ ಎಲ್ಲ ಅಣ್ಕೂಸ್ಕೊಂಡು ಕಣ್ಣಿಗೆ ಲೆನ್ಸ್ ಹಾಕೊಂಡು ಅಲ್ಲಿಗೆ ಆಕ್ಚುಲಿ ಗಮ್ ಹಾಕಿ ಅದಕ್ಕೆ ಒಂದು ಕಲರ್ ಹಾಕಿ ಯಾಕಂದ್ರೆ ಅದಷ್ಟು ಪಿಯನ್ಸತ್ತೆ ಅವ್ರಿಗೆ ಒಂದು ಇದಿತ್ತು ಈಗ ಪಿಯನ್ಸಕ್ಕೆ ಅವ್ರ ಸ್ಟೈಲ್ ಹೆಂಗಿತ್ತು ಅಂದ್ರೆ ಏ ಬಾಯಿಲಿ ಅಂದ್ರೆ ಅವ್ರು ಆಕ್ಚುಲಿ ಸೂಪರ್ ಸೂಪರ್ ದರ್ಶನ್ ಓಕೆ ಓಕೆ ಸೊ ಈ ತರದ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಒಂದು ಕ್ಯಾರೆಕ್ಟರ್ ಆತರ ಬೇಕು ಅಂತ ಒಂದು ತುಂಬಾ ಅಂಡರ್ ಪ್ಲೇ ಇರಲಿ ಇನ್ನೊಂದು ಆಕ್ಚುಲಿ ಓವರ್ ಆಗ್ತಿರ್ಲಿ ಅಂತ ನಾವು ಪ್ಲಾನ್ ಮಾಡಿದ್ದು ಸಾಧು ಅವರವಾಗ ಆಕ್ಚುಲಿ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಈ ಸಿನಿಮಾದಲ್ಲಿ ಮುದ್ದು ಮನಸ್ಸು ಪೆದ್ದ ಮನಸ್ಸು ಸಾಂಗ್ ಮಾತ್ರ ಅಂದ್ರೆ ಯಾರು ಇಷ್ಟ ಇಲ್ಲ ಅಂತ ಹೇಳಿಲ್ಲ ಅಂದ್ರೆ ಈಗ ನಾನೇನಾದ್ರೂ ಒಂದು ಮಾಸಿ ಸಾಂಗ್ ಇತ್ತು ಆಮೇಲೆ ಡೌಡೆ ಬೈವಾಗ ದಾಸಪ್ಪ ಅದು ಮಾಸಿ ಸಾಂಗ್ ಇತ್ತು ಇನ್ನೊಂದು ಕಂಗಾಳಿದಲ್ಲೇನು ಅಷ್ಟೇ ನಂಗೆ ಮುದ್ದು ಮನಸ್ಸೇ ಪೆದ್ದ ಮನಸ್ಸು ಬೇಡ ಬೇಡ ಅಂತ ನಾನು ಸಾಧು ಸರ್ ಸಾಂಗ್ ಇರಲಿ ಸರ್ ಒಂದು ಮೆಲೋಡಿ ಇರಲಿ ಸರ್ ಸೊ ಆಕ್ಚುಲಿ ಹೊಸ ಹುಡುಗ
ಅವರ ಹಿಂದೆ ಕೇಳಬಹುದು ನಿಮಗೇನು ಗೊತ್ತು ಅಂತ ಹೇಳ್ಬೋದು. ಅಷ್ಟು ಜನಕ್ಕೆ ಕನ್ವಿನ್ಸ್ ಮಾಡಿದ್ರು ಅವರು ಸಾಧು. ಹೊಸ ಹುಡುಗ ಇಷ್ಟಪಟ್ಟು ಕೇಳ್ತಾನೆ ಇಲ್ಲಿ ಸಾಂಗ್ ಅಂತ. ಇವತ್ತು ಆಕ್ಚುಲಿ ಮುದ್ದು ಮನಸ್ಸೆ ಪದ ಮನಸ್ಸೆ ನೀವು ಕೇಳಿದಾಗ ತುಂಬಾ ಫ್ರೆಶ್ ಇದೆ. ಅದು ಕೂಡ ಒಂದು ದಿನದ ಸಾಂಗ್ ಅಲ್ಲ ರೆಕಮೆಂಡ್. ಆಕ್ಚುಲಿ ತಂಗಾಳಿ ಮೇಲೆ ಮಾತ್ರ ನಾನು ಆಕ್ಚುಲಿ ಎರಡು ದಿನ ತಗೊಂಡಿದ್ದೆ. ನನ್ನ ಸೈಕಲ್ ಹೊಡೆಯಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟು ಅಂತ ಹೇಳ್ತೇನೆ. ಇಲ್ಲಲ್ಲ ಮ ನೀವು ಆಕ್ಚುಲಿ ಹೇಳಲೇ ಇಲ್ಲ. ಈ ತರದ ಒಂದು ಜರ್ನಿ ಸಾಯೋವರೆಗೂ ದರ್ಶನ್ ಮಾತ್ರ ಅಲ್ಲ, ದರ್ಶನ್ ತಾಯಿ ಆಗ್ಬೋದು, ದರ್ಶನ್ ತಮ್ಮ ಆಗ್ಬೋದು, ಅವನ ಕುಟುಂಬ ಆಗ್ಬೋದು, ನನ್ನ ಕುಟುಂಬ ಆಗ್ಬೋದು, ನನ್ನ ಮಗ ಆಗ್ಬೋದು, ನನ್ನ ಹೆಂಡತಿ ಆಗ್ಬೋದು, ಎಲ್ಲರೂ ಕೂಡ ಸಾಯೋವರೆಗೂ ರಾಮಮೂರ್ತಿ ಸರ್ಗೆ, ರಮೇಶ್ ಸರ್ಗೆ, ಎಂಟೈರ್ ಫ್ರೆಂಡ್ ಸರ್ಗೆ ಚಿರುಗುಣಿ ಆಗಿರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಜೀವನದಲ್ಲಿ ಏಯ್ ನನ್ನ ಮಗನ ನಿಲ್ಸ್ಕೊಂಡು ನಿಮ್ಮ ಅಪ್ಪನ ಇದನ್ನು ಮಾಡಿದ್ದೀನಿ ಕಣ ಅಂತ ಹೇಳೋ ಒಂದು ಅಧಿಕಾರ ಇರೋದೆ ಅದು ರಾಮಮೂರ್ತಿ ಸರ್ ಮತ್ತು ರಮೇಶ್ ಸರ್ ಇಬ್ಬರು ಮಾತ್ರ, ಇನ್ಯಾರಿಗೂ ಇಲ್ಲ. ಈ ಸಿನಿಮಾ ಅವತ್ತಿದ್ದ ಇವತ್ತು ಜನ ನೋಡಿದಾಗ ಇಷ್ಟೇನು ನೋಡಿದಾಗ ಬಹಳನೇ ಖುಷಿ ಆಗುತ್ತೆ. ಈ ವೇದಿಕೆ ಆಕ್ಚುಲಿ ಒಂಥರ ದೇವಸ್ಥಾನನೇ ಇದ್ದಾಗೆ ನನಗೆ, ಯಾಕಂದ್ರೆ ಇಲ್ಲಿ ನಿಂತ್ಕೊಂಡು ಇವತ್ತು ಮಾತಾಡ್ತಾ ಇದೀವಿ ಅಂದಾಗ ಈಗ ಇವತ್ತು ಒಂದು ಶೀಲ್ಡ್ ತಗೊಳ್ತಾ ಇದೀವಿ ಅಂದರೆ ಆ ಶೀಲ್ಡ್ ತುಂಬ ಮಹತ್ವ ಇದೆ. ಎಷ್ಟೋ ಶೀಲ್ಡ್ ಅಂದ್ರೆ ಟೆಸ್ಟ್ ತಗೊಂಡಿರ್ಬೋದು, ಇನ್ನೊಂದು ತಗೊಂಡಿರ್ಬೋದು, ಬಟ್ ಸಾಯೋವರೆಗೂ ಈ ಶೀಲ್ಡ್ ಫಸ್ಟ್ ಸ್ಥಾನದಲ್ಲಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.